ಆತ್ಮೀಯ H16 News ವೀಕ್ಷಕರು, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜ್ಯೋತಿ. ಇತ್ತೀಚೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕದವರು ಒಂದು ಸಭೆಯನ್ನು ಮಾಡಿದ್ದರು, ಸಮಾವೇಶ ಮಾಡಿದ್ದರು, ಸಂತರ ಸಮಾವೇಶ. ಅಲ್ಲಿ ಅನೇಕ ಸಂತರು ಕೂಡಿದ್ರು, ಹಿಂದೂ ಧರ್ಮದ ಸಂತರು, ಮುಕುಟಮನಿಗಳು. ಸಮಾಜವನ್ನು ತೆಗೆದಬೇಕು, ಸಮಾಜವನ್ನು ಚೆನ್ನಾಗಿ ಬದುಕಿಕೊಂಡು ಹೋಗಬೇಕು, ಸಮಾಜಕ್ಕೆ ಒಳ್ಳೆಯ ನಡತೆಯನ್ನು, ಶೀಲನ್ನು, ವ್ಯಕ್ತಿತ್ವವನ್ನು ದಯಪಾಲಿಸಬೇಕು, ಸಮಾಜ ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಪೇಜಾವರ ಶ್ರೀಗಳು ಹಿಂದಿದ್ದರು ಗೊತ್ತದೆ, ಉಡುಪಿ ಪೇಜಾವರವರು, ಅವರ ನೆಕ್ಸ್ಟ್ ಬಂದಂಥ ನಮ್ಮ ಸ್ವಾಮೀಜಿಯವರು ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಒಂದು ಮಾತು ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ. ಏನದು ಮಾತಾಡಿದರು ಅಂದರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತವು ಹಿಂದೂ ರಾಷ್ಟ್ರವಾಗಿತ್ತು, ಸ್ವಾತಂತ್ರ್ಯ ಬಂದ ನಂತರ ಜಾತ್ಯಾತೀತ ರಾಷ್ಟ್ರವಾಯಿತು, ಆದರೆ ಈಗ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು. ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಗುರುಗಳು ಹೇಳಿದಂಗೆ ಹಿಂದೂ ರಾಷ್ಟ್ರ ಇತ್ತ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದರೆ ಬ್ರಿಟಿಷರ ಆಡಳಿತ ಇತ್ತಲ್ಲೇ, ಅವ್ರಿಗೂ ಗೊತ್ತದ ಗೊತ್ತಿಲ್ಲ ಅಂತಲ್ಲ, ಬ್ರಿಟಿಷರು ಹಿಂದೂ ರಾಷ್ಟ್ರ ಮಾಡಿಕೊಟ್ಟಿಲ್ಲ ಅವರು. ಬ್ರಿಟಿಷರು ನಮ್ಮನ್ನು ಒಡೆದಾಡಿದ್ದಾರೆ, ಹಿಂದೂ ಮತ್ತು ಮುಸಲ್ಮಾನ ಕ್ರಿಶ್ಚನ್ ಅಂತಾರೆ. ಒಡೆದಾಡುವ ನೀತಿಯನ್ನು ಅನುಷ್ಠಾನಗೊಳಿಸಿ ಕಳೆದ 2-3 ಶತಮಾನಗಳವರೆಗೆ ಆಡಿದರು ಅವರು, 1700-1947 ಆಡಿದರು. ಆ ಹಿಂದೂ ರಾಷ್ಟ್ರ ಅಂತ ಇರಲಿಲ್ಲ, ಭಾರತ ಅಥವಾ ಇಂಡಿಯಾ ಅಂತಿತ್ತು. ಆಯಿತು, ಇವರು ಗೌರವ ಸೋನ ಅವ್ರ ಮಾತಿಗೆ ಹಿಂದೂ ರಾಷ್ಟ್ರ ಅಂತ ತಗೊಳ್ಳಿ, ಏನು ತಪ್ಪಿಲ್ಲ ಅದರೊಳಗೆ, ಹೇಗೆ ಹಿಂದೂಗಳು ಮೆಜಾರಿಟಿ ಇದ್ದಾರಿಲ್ಲ, ಅದಕ್ಕೆ ಅನುಭವ. ಆದರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಯಾಕೆ ಹೇಳಿದರು? ಈ ಸಂವಿಧಾನದಲ್ಲಿ ಏನು ಕೊರತೆಗಳಿದ್ದಾವೆ? ಜಾತಿ ಆಗಿದ್ದು ಒಂದು ಅನ್ನೋದು ಕಾರಣಕ್ಕೆ ತೆಗೆದಾಕ್ಬೇಕು ಅದನ್ನು, ಇದು ಮೂಲಭೂತ ಪ್ರಶ್ನೆ. ಈಗಾಗಲೇ BJP ಇದರ ಸಹ ಹೊಡೆತವನ್ನು ತಿಂದದ ಹಿಂದಿನ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ. ಅದಕ್ಕಾಗಿನೇ ಅದಕ್ಕೆ ಈ ಒಂದು ಮಾತುಗಾಗಿನೇ ರಾಹುಲ್ ಗಾಂಧಿಯವರು ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡಿದರೆ ನಮ್ಮನ್ನು ಗೌರವಿಸು, ಯಾರು ನಮ್ಮನ್ನು ಅಂದರೆ ಯಾರನ್ನು? ಹಿಂದೂಗಳನ್ನು, ಸಂತರನ್ನ. ಇವತ್ತು ಗೌರವ ಇಲ್ವ ನಿಮಗೆ? ನಿಮ್ಮ ಮಠಗಳಿಲ್ವ ನಿಮ್ಮ ಕೈಯಲ್ಲೇ? ಸಮಾಜ ನಿಮ್ಮ ಕೈಯಲ್ಲಿಲ್ವ? ಇಡೀ ದೇಶದ ಇವತ್ತಿನ ಪ್ರಧಾನಿ ಹಿಂದೂನೇ ಇದ್ದಾರಲ್ರಿ, ಅಲ್ವಾ? ಮೋದಿಯವರು ಹಿಂದೂ ಅಲ್ವಾ? ಕರ್ನಾಟಕದ ನಮ್ಮ ಸಿದ್ದರಾಮಯ್ಯ ಹಿಂದೂ ಅಲ್ವಾ? ಒಂದಾದರೂ ರಾಜ್ಯದ ಮುಖ್ಯಮಂತ್ರಿ ಮುಸ್ಲಿಂ ಇದ್ದಾರೆ ಇವತ್ತು? ತೆಗೆದು ನೋಡಿ ಹೇಳ್ರಿ ನಮಗೆ. ಇಲ್ವಲ್ರಿ, ಹಿಂದೂಗಳು ಆಳ್ತಾ ಇದ್ದಾರೆ ನಮ್ಮನ್ನು, ಹಿಂದೂಗಳ ಕೈಯಲ್ಲಿ ನಾವು ಇದ್ದೀವಲ್ರಿ. ಇವತ್ತು ಆಳಿಸ್ಕೊಳ್ತಿರೋದು ಮುಸಲ್ಮಾನರು, ಅವರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಹೆಂಗೆ ಬಂದರು? ಬಂದರು ಅಲ್ಲ, ಆಗ್ಯದೆ ಯುದ್ಧ ಆಗಿದೆ, ಅವ್ರು ಹಿಂಸಾಮಾರಿ ಹೇಳ್ಕೊಂಬಂದ್ರು, ಅದೆಲ್ಲ ಸತ್ಯನ ಇಲ್ಲ ಅಂತಲ್ಲ. ಅವರೊಬ್ಬರು ಅಲ್ಲ, ಬ್ರಿಟಿಷರು ಹೆಂಗೆ ಬಂದರು? ಬಂದೂಕಿನೊಳಗಿಂದ ಈ ದೇಶನ ಗೆದ್ದರು ಬಲಿಷ್ಠತೆಯಿಂದ. ಆದರೆ ನಮಗೆ ಅದನ್ನು ಆ ರೀತಿ ಗೆಲ್ಲಿಗೆ ನಮಗೆ ಆಗ್ತಾ ಇರಲಿಲ್ಲ ಅವತ್ತು, ಯಾಕೆ ನಮ್ಮಲ್ಲಿ ಶಸ್ತ್ರಾಸ್ತ್ರ ಇರಲಿಲ್ಲ, ನಮ್ಮಲ್ಲೇ ಜ್ಞಾನ ಇರಲಿಲ್ಲ. ಎಲ್ಲರೂ ಅಲ್ಲೇ ಇಟಲಿಯಲ್ಲಿ ಅಥವಾ ಇನ್ನೊಂದು ದೇಶದಲ್ಲೇ ಆಯಿತು, ಕ್ರಾಂತಿ ಇಲ್ಲಂತಲ್ಲ, ಸಮಾನತೆ ಕ್ರಾಂತಿ ಫ್ರಾನ್ಸಲ್ಲೂ ಆಯಿತು, ಇನ್ನೊಂದುಗಳೇ ಆಯಿತು. ಅದರಲ್ಲಿ ಎಜುಕೇಟೆಡ್ ಇದ್ರೆ ಎಲ್ಲರೂ, ನಮ್ಮಲ್ಲೇ ಎಜುಕೇಟೆಡ್ ಇದ್ರೆ ಆ ಸಂದರ್ಭದಲ್ಲ. ಭಾರತ ಸ್ವತಂತ್ರ ಸಿಗು ಮುಂದ ಕೇವಲ ಕೆಲವೇ ಕೆಲವು ದಿನ ಮಧ್ಯಮ ವರ್ಗದವರು, ಮೇಲ್ ಮಧ್ಯಮ ವರ್ಗದವರು, ಮೇಲ್ವರ್ಣೀಯರು ಅವ್ರ ಕೈಯಲ್ಲಿತ್ತು ದೇಶ. ಅದಕ್ಕಾಗಿ ಅಂಬೇಡ್ಕರ್ ಅವ್ರ ಮೇಲಿಂದ ಮೇಲೆ ಹೇಳ್ತಾ ಇದ್ರು, ನಮ್ಮನ್ನು ಬೇರೆ ಮಾಡಿಟ್ಟು ನೀವು ಸ್ವತಂತ್ರ ಕೊಟ್ಟು ಹೋಗ್ರಿ ಅಂತೇಳಿ. ಅವ್ರು ಬೇರೆ ಆಗಿದ್ರೆ ಈ ಮುಸಲ್ಮಾನರು ಬೇರೆ ಆದಂಗೆ, ಇವತ್ತಿನ ದಲಿತರು, ಹಿಂದುಳಿದವರು, ಅವ್ರದ್ದು ಒಂದು ರಾಷ್ಟ್ರ ಆಗಿದ್ದರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಮುತುವರ್ಜಿಯಿಂದ, ಗಾಂಧೀಜಿಯವರ ಬೆಂಬಲದ ಒಂದು ವಿಚಾರದಿಂದ, ಅಂಬೇಡ್ಕರ್ ಅವ್ರ ವಿಚಾರ ವಿರೋಧ, ಅಂಬೇಡ್ಕರ್ ಅವರು ಗಾಂಧೀಜಿಯವ್ರ ವಿರೋಧ ಇದ್ದರು, ಅಂಬೇಡ್ಕರ್ ಅವ್ರ ಕಡೆಯಿಂದ ಕಾನ್ಸ್ಟಿಟ್ಯೂಷನ್ ಪರಿಸ್ಥಿತಿಗೆ ಇದ್ದರು, ಅಲ್ಲಿ ಸಮಾನತೆ ಅಂತ ತೊಗೊಂಬಂದರು. ಸಮಾನತೆ ತಪ್ಪ, ಇದು ನಿಮಗೆ ಯಾರು ಗೌರವ ಕೊಡೋದಿಲ್ಲ ಇಂಡಿಯಾದಲ್ಲೇ, ಸ್ವಾಮೀಜಿಗಳಿಗೆ, ಸಂತರಿಗೆ, ಅದೇ ರೀತಿ ಮೌಲ್ವಿಗಳಿಗೂ ಅವ್ರು ಇಸ್ಲಾಂ ತಪ್ಪಲ್ಲ, ಅವ್ರು ಗೌರವ ಕೊಡ್ತಾ ಇದ್ದಾರೆ. ಇವತ್ತು ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ಹೌದು ವಕ್ಫದ ಕೆಲವೊಂದು ಜಮೀನುಗಳೇನೋ ಆಗಿದ್ದಾವ, ಸೇರಿದಾವೆ, ಅದು ಚೇಂಜ್ ಮಾಡುವಂಥದ್ದು ಇವತ್ತು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಾಗಿ ವಕ್ಫ್ಗಳಿಗೆ ಜಮೀನು ಕೊಟ್ಟವರು, ನೋಟಿಸ್ ಕೊಟ್ಟವರು ರೈತರಿಗೆ ಯಾರು? ಈ BJP ಜನ. ಇವತ್ತು ರೆಕಾರ್ಡ್ಸ್ ಬಂದಿದ್ದಾರೆ ಅವರು, ಇವತ್ತು ರೆಕಾರ್ಡ್ಸ್ ಪತ್ರಿಕೆಗಳೆಲ್ಲ. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೀವು ಇವತ್ತು ಹಿಂದೂ ರಾಷ್ಟ್ರದಲ್ಲಿದ್ದೀರಿ, ಇದು ಹಿಂದೂಗಳ ರಾಷ್ಟ್ರನ, ಇದರಲ್ಲಿ ಎರಡು ಮಾತು ಇಲ್ಲ. ಇಲ್ಲಿಯ ದೇಶನ ಆಳೋರು ಕೇವಲ 10% ಜನ, ಅದ್ರಲ್ಲಿ ನಿಮ್ಮವರು ಇದ್ದಾರೆ ಮ್ಯಾಕ್ಸಿಮಮ್. ಅದಕ್ಕೆ ಈ ದೇಶದ ಪರಿಸ್ಥಿತಿ ನೋಡ್ರಿ, ಒಬ್ಬರಾದರೂ ಇವತ್ತಿನವರೆಗೆ ST ಪ್ರೈಮ್ ಮಿನಿಸ್ಟರ್ ಆಗಿದ್ದಾರ? ST ಪ್ರೈಮ್ ಮಿನಿಸ್ಟರ್ ಆಗಿದ್ದಾರ? ಹಿಂದುಳಿದವರೆಲ್ಲ ಆಗಿದ್ದಾರೆ. ಇವತ್ತಿನ ನೀವು ಹೇಳ್ತಾ ಇದ್ದೀರಿ ನಮ್ಮ ಮೋದಿಯವರು, ಅವರು ಹಿಂದುಳಿದವರು, OBC ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಮೇಲ್ಮನೆಯರು ಆಗಿದ್ದಾರಲ್ರಿ. ಆದರೂ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಅಂದರೆ ಯಾವುದು? ಅದು ಮನುಸ್ಮೃತಿನಾ? ಮನುಸ್ಮೃತಿ ತಂದರೆ ಈ ದೇಶ ಉದ್ಧಾರ ಆಗ್ತದನ? ಎಲ್ಲರಿಗೂ ಉದ್ಯೋಗ ಸಿಗ್ತಾವ?
ಎಲ್ಲರಿಗೂ ಮಕ್ಕಳಿಗೆಲ್ಲ ಕಲ್ತಂಥ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗ್ತಾವ, ಬೆಲೆ ಏರಿಗೆ ಇಳಿತದನ, ರೈತರಿಗೆ ಅವ್ರ ಮಾರ್ಗಳು ಅವ್ರಿಗೆ ಸಿಗ್ತದನ, ಏನಿದು ಅವ್ರ ಮಾರ್ಗಳು ಸಿಗ್ತದನ ಅವ್ರಿಗೆ? ಅವ್ರಿಗೆ ಇಷ್ಟೆಲ್ಲ ಇದ್ದು ಎಮ್ ಎಸ್ ಪಿ ಸಿಗ್ತಾ ಇಲ್ಲ, ಕಾನೂನು ಆಗ್ತಾ ಇಲ್ಲ ರೈತರಿಗೆ. ಇವತ್ತು ಸಾಕಷ್ಟು ಸತ್ತಿದ್ದಾರೆ, ಪಾಪ ರೈತ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅವ್ರಿಗೆ ಬೆಲೆ ಇಲ್ಲ. ನಿರಂತರ ಒಂದು ವರ್ಷ ರೈತರು ದೆಹಲಿ ಬಾರ್ಡರ್ ಮೇಲೆ ಹೋರಾಟ ಮಾಡಿ 750 ಗುಜರ ಹೆಚ್ಚಿನ ತಿರ್ಕೊಂಡ್ರು ರೈತರು. ಅವ್ರಿಗೆ ಪಾಪ ಬೆಲೆ ಇಲ್ಲದಕ್ಕೆ, ಬೆಳೆದ ಬೆಲೆಗೆ, ಬೆಳೆದ ಬೆಳೆಗೆ ಬೆಲೆ ಇಲ್ಲದಕ್ಕಾಗಿ ಪಾಪ ಸತ್ತು ಹೋಗಿಬಿಟ್ರು. ಅದ್ರ ಬಗ್ಗೆ ನಾವು ಕೇಳ್ತ ನೀವೇನು ಕೆಲವೊಂದು ದಿನ ನಿಮ್ಮ ಮಂಡಳಿಯವರು ಆಗ್ರಹ ಮಾಡಿದಿರಿ, ಮೊದಲನೇ ಹೋಗ್ ಫೆಸ್ಟಿನಲ್ಲಿ ಹಿಂದೂಗಳ ದೇವಾಲಯಗಳು ರೈತರ ಜಮೀನು ಕಬಳಿಸುವುದು ತಕ್ಷಣ ನಿಲ್ಲಿಸ್ಬೇಕು. ಹೌದು, ರೈತರ ಬಗ್ಗೆ ಕಾಳಿಸ್ಕೊಂಡ್ರೆ ಭಾಳ ಸಂತೋಷ, ಮತ್ತು ಅದಕ್ಕೆ ದೇವಾಲಯಗಳ ಬಗ್ಗೆಯೂ ನೀವು ಕಾಳಜಿ ಮಾಡಿದ ಅದು ಸಂತೋಷನ. ಆದರೆ ಈ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗಲಿಂತ ಏನಾದರೂ ಹೇಳಿದ್ರೆ ನೀವು? ಯಾಕಂದರೆ ಅವ್ರು ಬದುಕಬೇಕಾದ್ರೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕಲ್ರಿ. ರೈತರ ಬಗ್ಗೆ ಜಮೀನು ಸೋಲ್ತಾ ಇದ್ದಾರೆ, ರೈತರ ಜಮೀನು ಹೊಂಟ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಈ ಬಿ ಜೆ ಪಿಯ ಅಧಿಕಾರ ಇದ್ದಲ್ಲೇ, ಈ ಯಡಿಯೂರಪ್ಪನ ಸರ್ಕಾರ ಇದ್ದರೆ, ಇನ್ನೊಳಗ ಸರ್ಕಾರ ಇದ್ದರೆಲ್ಲ ಹೆಚ್ಚು ಗೊಪ್ಪು ಬಂಗಳು ಹೋಗಿದಾವೆ, ನೋಟಿಸ್ಗಳು ಹೋಗಿದಾವೆ ಅನ್ನೋದು ನೀವು ಈಗಾಗಲೇ ರೆಕಾರ್ಡ್ಸ್ ಇದಾವೆ, ಪ್ರಜಾವಾಣಿಯ ಮುಖಪುಟದಲ್ಲೇ ಬಂದದವು, ತಾವು ತೆಗೆದು ನೋಡ್ಬೋದು ಅದನ್ನು. ಅದ್ರ ಜೊತೆಗೆ ವಕ್ ಮಂಡಳಿ ಇದೆ, ಸನಾತನ ಧರ್ಮದ ರಕ್ಷಣೆಗೆ ಸನಾತನ ಮಂಡಳಿ ರಚಿಸಬೇಕು. ರಚಿಸಿ ಬೇಡ ಅಂದ್ರೆ ನಿಮಗೆ ಸನಾತನ ಧರ್ಮ ರಕ್ಷಣೆ ಮಾಡಿಕೊಡ್ರಿ. ಸನಾತನ ಧರ್ಮದಲ್ಲಿ ಏನು ವರ್ಣಾಶ್ರಮ ಪದ್ಧತಿ ಇದೆ ಹೌದಲ್ರಿ? ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ, ಅವನಂತರ ಅವನಂತರ ನಮ್ಮ ಇವರು ವೈಶ್ಯ, ಕೊನೆಯದಾಗಿ ಶೂದ್ರ, ಅದ್ರ ಕೆಳಗೆ ಅಸ್ಪೃಶ್ಯ. ಇದನ್ನು ಹೇಳ್ತಾ ಇರೋದು ಇದು ಸನಾತನನ. ಒಬ್ಬರನ್ನು ಸಮಾನವಾಗಿ ನೋಡಲಾರದಂಥ ಈ ಒಂದು ಸಮಾನತೆ ಬೇಕಾ ನಮಗೆ? ಇದು ನೀವು ವಿಚಾರ ಮಾಡಿ ಹೇಳುವಂಥದ್ದು. ಆಮೇಲೆ ದೇವಾಲಯಗಳು ಅವುಗಳ ಆಸ್ತಿ ಮತ್ತು ಹಣಕಾಸು ನಿರ್ವಹಣೆಯ ಸಂಪೂರ್ಣ ಹೊಣೆಯನ್ನು ಸಾಧು ಸಂತರಿಗೆ ಅಥವಾ ಸನಾತನ ಮಂಡಳಿಗೆ ನೀಡಬೇಕು. ಸರ್ಕಾರ ಹಸ್ತಕ್ಷೇಪ ಇರಬಾರದು. ಈಗ ಹೆಚ್ಚು ಕಡಿಮೆ ನಿಮ್ಮ ಕೈಲಿದ್ದೇವಲ್ರಿ ಎಲ್ಲನೂ, ಒಂದು ನಿಮ್ಮ ಮೇಲೆ ಏನಪ್ಪ ಅಂದರೆ ಕೆಲವೊಂದು ಧರ್ಮದ ಹೆಸರಲ್ಲೇ ದುರುಪಯೋಗ ಮಾಡ್ಕೊಳ್ಳೋದನ್ನು ನಾವು ಅನೇಕ ಸ್ವಾಮೀಜಿ ಅವರಿಂದ ಮತ್ತೊಬ್ಬರು ನೋಡಿದ್ದೀವಿ, ಕಂಡಿದ್ದೀವಿ. ಅದಕ್ಕೆ ಸರ್ಕಾರದಲ್ಲೂ ಕಂಟ್ರೋಲ್ ಇಡುವಂಥ ಒಂದು ಪ್ರಯತ್ನ ಮಾಡ್ಯದ. ಆದರೆ ಈಗೆಲ್ಲ ಇರುತ್ತಿರುವಂಥ ಹೆಚ್ಚು ನಿಮ್ಮ ಕೈಲಿದ್ದಾವ ಎಲ್ಲ ದೇವಾಲಯಗಳು, ಎಲ್ಲೂ ಅಲ್ಲೇ ಇಲ್ಲ ಅಂತಲ್ಲ, ಅದಾವಿಲ್ಲ ಅಂತಲ್ಲ. ಆದರೆ ಈಗ ಇದ್ದಿದ್ದು ಅದೇ ರೀತಿ ಅದ ರೀ, ಹೆಸರಿಗೆಲ್ಲೂ ಸರ್ಕಾರದ ಒಂದು ಹಸ್ತಕ್ಷೇಪ ಇರಲಿ ಇರಬಾರದು ನೀವು ಅಂತ ಇದ್ದೀರಿ. ಅದು ಇಲ್ಲಪ್ಪ ಅಂತಂದ್ರೆ ಇನ್ನೂ ಅನೇಕ ಅವ್ಯವಹಾರಗಳು ನಿಮ್ಮಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ, ಮಠಗಳ ಮಠಮಾನ್ಯಗಳಲ್ಲೇ ಇನ್ನುಳದಲ್ಲೇ ಅದು ಮೇಲ್ಮೇಲೆ ನೋಡ್ತಾ ಇದ್ದೀವಿ ನಾವು. ಅದಾಗಲಿ ಅಂತ ಹೇಳ್ತಾ ಇದ್ದೀರಿ. ಹಾಂ, ಮುಂದೆ ಕೇಂದ್ರ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಬೇಕು. ಕೇಂದ್ರ ಸರ್ಕಾರ ಮಾಡಲಿಕ್ಕಿರ್ತಲ್ಲ, ಮಾಡಲಿ ಅವ್ರು ನೋಡೋದು. ಮತ್ತು ಈಗ ಜೆ ಪಿ ಸಿ ನಿರ್ಮಾಣ ಮಾಡಿದ್ದಾರೆ, ಜೆ ಪಿ ಸಿ ಮೂಲಕ ಏನಾಗ್ತದೆ ಆಗ್ತದ್ರೆ ಎಲ್ಲರಿಗೂ. ಮುಂದೆ ಖಬರಸ್ಥಾನಕ್ಕೆ ಸರ್ಕಾರ ಜಮೀನು ನೀಡಬೇಕು ಎಂಬ ಆದೇಶವನ್ನು ಹಿಂಪಡೆಯಬೇಕು. ಖಬರಸ್ಥಾನಕ್ಕೆ ಸರ್ಕಾರ ಜಮೀನು ನೀಡಬೇಕು ಹೌದು, ತಪ್ಪಂತನೂ ಬಿಡೋನು. ಆದರೆ ಇನ್ನುಳಿದ ಧರ್ಮೀಯರಿಗೆ, ನಮ್ಮ ಧರ್ಮದಲ್ಲಿ ಅನೇಕರಿಗೆ ಹಳ್ಳಿಗಳಲ್ಲಿ ಖಬರಸ್ಥಾನ ಇಲ್ಲ, ಖಾಸಗಿ ಭೂಮಿಗಳಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೊಡ್ರಿ, ಇವ್ರಿಗೂ ಕೊಡ್ರಿ ಅಂತ ಹೇಳ್ರಿ, ಇಲ್ಲ ಇಬ್ಬರಿಗೆ ಬಂದು ಮಾಡಿಬಿಡ ಅಂತ ಹೇಳ್ರಿ, ಅದೊಂದು ಸಂತೋಷನ. ಇನ್ನು ಅದೇ ಕಾಲಕ್ಕೆ ಲವ್ ಜಿಹಾದ್ನಿಂದ ಹಿಂದೂ ಯುವತಿಯನ್ನು ಸರ್ಕಾರ ರಕ್ಷಿಸಬೇಕು, ಮತಾಂತರ ತಡೆಯಬೇಕು. ಸರ್ಕಾರ ರಕ್ಷಿಸೋದ್ರೆ ಏನು? ಸರ್ಕಾರ ರಕ್ಷಿಸಪ್ಪ ಅಂದ್ರೆ ಹೌದು ರಕ್ಷಿಸಬೇಕು, ಕಾನೂನು ಅದೇ ಕಾನ್ಸ್ಟಿಟ್ಯೂಷನ್ ಅದರಲ್ಲೇ ರಕ್ಷಣೆ ಮಾಡ್ತದೆ. ಸರ್ಕಾರ ಅಂದ್ರೆ ಏನು ಮಾಡಬೇಕು? ಲವ್ ಜಿಹಾದ್ ಅವ್ರು ಲವ್ ಮಾಡೋದು ಹೇಳಿರ್ತದೆ ಸರ್ಕಾರ, ಅವರು ಲವ್ ಆಗಿದ್ದು ಅವ್ರು ಮಾಡ್ಕೊಳ್ತಾರೆ ಮದುವೆನ, ಒತ್ತಾಯ ಮದುವೆ ಅದು ವಿರೋಧ ಐತಿ, ಕಾನ್ಸ್ಟಿಟ್ಯೂಷನ್ ಕಾನೂನುಗಳಿದ್ದಾವೆ. ಒಬ್ಬ ಹುಡುಗಿಯನ್ನು ನಾವು ಎತ್ತಿಕೊಂಡು ಹೋದ್ರೆ ಮತ್ತೇನು ಮಾಡ್ರೆ, ಅತ್ಯಾಚಾರ ನಮ್ಮ ಕಾನೂನು ಅದ. ಆ ಹೆಣ್ಮಕ್ಕಳಿಂದನೇ ಅದು ಬರಲಿಲ್ಲ ಅಂತಂದ್ರೆ ಇನ್ನು ನಾವು ನೀವು ಏನು ಮಾಡೋದ್ರಿ? ಸರ್ಕಾರ ಏನು ಮಾಡೋದಲ್ಲ? ಅವ್ರು ಒಪ್ಪಿ ಹೋಗಿರ್ತಾರೆ ರೀ, ಮದುವೆಯಾದವ್ರು ಹೆಣ್ಮಕ್ಕಳು, ಗಂಡು ಮಕ್ಕಳು ಒಪ್ಪಿ ಮದುವೆ ಆಗಿರ್ತಾರೆ. ಒಪ್ಪಿದಾಗ ಯಾರು ಹಸ್ತಕ್ಷೇಪ ಯಾರಿಗೆ ಮಾಡಲಿಕ್ಕೆ ಬರ್ತದೆ? ಇಲ್ಲ ಅಂದ್ರೆ ಅದು ಕಾನೂನು ಅದಲ್ಲ, ಅವ್ರು ಏನಾದರೂ ಅಂತ ಒತ್ತಾಯದಿಂದ ತಮ್ಮ ನಮ್ಮ ಹೆಣ್ಮಕ್ಳು ತೊಗೊಂಡು ಹೋಗಿದ್ರೆ ಅದು ಕಾನೂನು ಅದ, ಶಿಕ್ಷೆಗಳಿದ್ದಾವೆ. ಅದಕ್ಕೆ ಸಾಕಷ್ಟು ಜನ ಮೇಲೆ ಈಗ ಕೇಸ್ ಉಳಿದ್ರು ಸಹ ಇನ್ನೂ ಯಶಸ್ವಿ ಆಗ್ತಲ್ಲ ಕೇಸುಗಳು. ಅಂದರೆ ಇದರ ಅರ್ಥ ಇವೆಲ್ಲ ಇದ್ದಾವೆ ನಮ್ಮಲ್ಲೇ, ನಾವು ಇಲ್ಲಿ ನಮ್ಮ ದೇಶ ಪ್ರಬಲರಾಗಿ ಇದ್ದೀವಿ. ಆದರೆ ಈ ಒಂದು ವಿಷಯಕ್ಕಾಗಿ ನಮ್ಮ ನಮ್ಮ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಬೆಳೆಸ್ಕೊಂಡು ಮೇನ್ ಮಾಡಬೇಕಾಗಿದ್ದು ಇಲ್ಲಿ ಅಭಿವೃದ್ಧಿ, ಉದ್ಯೋಗಗಳ ಬಗ್ಗೆ ಮಾತಾಡ್ರಿ. ರೈತರಿಗೆ ಮಾರ್ಕೆಟ್ ಕೊಡೋದ್ರ ಬಗ್ಗೆ ಅವ್ರು ಒತ್ತಡ ತೊಗೊಂಬರ್ರಿ ಈಗಿನ ಕೇಂದ್ರ ಸರ್ಕಾರಕ್ಕೆ, ಕಾನೂನು ಮಾಡಂತ ಹೇಳ್ರಿ. MSMEಯನ್ನು ಕಾನೂನು ಮಾಡಂತ ಹೇಳ್ರಿ. ಜೊತೆಗೆ ಈ ಲವ್ ಜಿಹಾದ್ ಆಯಿತು ಮತ್ತೆ ಈಗ ನೋಡ್ರಿ, ವಕ್ಫ್ ಲ್ಯಾಂಡ್ ಜಿಹಾದ್ ಅಂದ್ರಿ, ಹೆಚ್ಚು ನೋಟಿಸ್ ಕೊಟ್ಟವರು ಬಿ ಜೆ ಪಿಗರು. ಅವ್ರಿಗೆ ಹೇಳ್ರಿ ತಪ್ಪಿದ್ರೆ ತಪ್ಪು ಪಾಯ್ ನಿಮ್ಮ ಅಂತೇಳೆ. ಅವರು ಅನೇಕರು ಸಜೆಷನ್ ಕೊಟ್ಟಿದ್ದಾರೆ, ಇಲ್ಲ ಸರ ಇದು ವೈಯಕ್ತಿಕ ಏನು ಜಮೀನುಗಳಿದ್ದಾವೆ ಅದನ್ನು ನೀವು ವಕ್ಫ್ ತೊಗೊಳ್ರಿ ಅಂತೇಳೆ. ಇವೆಲ್ಲನೂ ಗೊಂದಲಗಳಿದ್ದಾಗ ನಿಜವಾಗಿಯೂ ನಿಮ್ಗೆ ಗೌರವ ಇಲ್ಲದ. ಆದರೆ ಗೌರವ ಕೊಡೋದ್ರೆ ಮನುಸ್ಮೃತಿ ತರದ ಅಂತ ಒಂದು ದೊಡ್ಡ ಪ್ರಶ್ನೆ ಅದ. ಮನುಸ್ಮೃತಿ ಎಲ್ಲರಿಗೂ ಸಮಾನತೆ ಕೊಡ್ತದೆ, ಸಮಾನ ಬದುಕನ್ನು ಕೊಡ್ತದೆ, ಎಲ್ಲರಿಗೂ ಉದ್ಯೋಗ ಕೊಡ್ತದೆ,
ಎಲ್ಲರಿಗೂ ಈಗ ಎಂಟು ಚಪ್ಪಲಿ ನಿಂತಲ್ಲ ನಾವು, ನಿಮ್ಗೆ ಗೊತ್ತದ ಅಸ್ಪೃಶ್ಯತೆ, ಅವ್ರ ಸ್ಪೃಶ್ಯ ಮಾಡೋ ಹಂಗೆ ಮುಟ್ಟೋ ಹಂಗೆ ಅವಕಾಶ ಕೊಡ್ತದನ. ಈ ಎಲ್ಲ ನೆಲೆಯಲ್ಲಿ ನಮ್ಮ ಸಂತರ ವಿಚಾರಗಳನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ, ಸಂತೋಷದ ವಿಚಾರ ಮಾಡಬೇಕಾಗಿದೆ. ನಾವು ಎಷ್ಟರ ಮಟ್ಟಿಗೆ ನಾವು ಸಮಾನತೆ ನೀಡಿದ್ದೀವಿ ಮತ್ತು ಎಲ್ಲರೂ ಗೌರವಿಸ್ತೀವಿ ಅನ್ನುವಂಥದ್ದು. ನಿಜವಾಗಿ ಇವತ್ತು ಯಾರು ಅಗೌರವವನ್ನು ಮಠಾಧೀಶರ ಬಗ್ಗೆ ಆಗಿರ್ಬೋದು, ದೇವಾಲಯಗಳ ಬಗ್ಗೆ ಆಗಿರ್ಬೋದು, ಈವನ್ ಮಸೀದಿಗಳ ಬಗ್ಗೆ ಆಗಿರ್ಬೋದು, ಯಾರು ಅಗೌರವ ತೋರಿಸುವಂಥ ಪರಿಸ್ಥಿತಿ ಹೋಗ್ತಾ ಇಲ್ಲ. ನಮ್ಮ ನಮ್ಮಲ್ಲಿಯ ಈ ಒಂದು ಹಿಂದುತ್ವದ ಅಥವಾ ಇಸ್ಲಾಮೀಯತ್ವದ ವಿಚಾರಗಳ ನೆಲೆಗಟ್ಟಿನಲ್ಲಿ ನಾವಿದ್ದಂಥವರು ಒಂದಿಷ್ಟು ನಮ್ಮ ನಮ್ಮಲ್ಲಿ ತಿಕ್ಕಾಟ ನಡೆಸಿದ್ವಿ. ಅದು ನಾವು ನಮ್ಮ ವಿದ್ಯುತ್ ಹೆಚ್ಚು ಮಾಡಿಕೊಂಡು ಕೂಡಿ ಬದುಕುವ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ತರೋದಕ್ಕೆ, ರೈತರ ಬೆಳೆಗೆ ಬೆಲೆ ಸಿಗುವಂತಹ ಅವ್ರು ಬದುಕುವಂಥ ಒಂದು ಕಾನೂನು ಬರೋದಕ್ಕಾಗಿ ನಾವೆಲ್ಲ ಶ್ರಮಿಸಿದ್ರೆ ಯೋಗ್ಯ ಆಗ್ತದೆ ಅಂತ ಹೇಳ್ತಾ ಇದು ನಮಗನಿಸಿದ ಕೆಲವು ಮಾತುಗಳು. ಗೌರವಂತ ನಿಶ್ಚಿತದ ಸಂವಿಧಾನದಲ್ಲೇ ಅದು ಬದಲಾವಣೆಗೆ ಏನು ತರಲಿ ಅಂತ ಹೇಳಿದ್ರಿ, ಅದು ಇಲ್ಲಂತಲ್ಲ, ಅಲ್ಲದ ಗೌರವ ಅದ. ಆ ಗೌರವವನ್ನು ನಾವು ನಮ್ಮ ವರ್ತನೆಯಿಂದ ಪಡಿಬೇಕಾಗಿದೆ, ಅದು ಪಡೆಯೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಅದು ಲೈಕ್ ಆಗದೇ ಇರ್ಬೋದು. ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋ ಜೊತೆಗೆ ಇದು ಸಬ್ಸ್ಕ್ರೈಬ್ ಬಿಲ್ಡಿಂಗ್ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಎಚ್ 16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.